ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಸ್ಲೀವ್ ಕಡಿಮೆ ಇದ್ದರೆ ನಾವು ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬನ್ನಿ ನೋಡೋಣ. ನೋಡಿ, ಸ್ಲೀವ್ ನಮಗೆ ಮೇನ್ ಫ್ಯಾಬ್ರಿಕ್ಗೆ ಸ್ಲೀವ್ ಕಡಿಮೆ ಇದ್ದಾಗ ಸೊ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂದರೆ ಈ ಥರ ಎಕ್ಸ್ಟ್ರಾ ಪೀಸ್ ತೊಗೊಂಡು ಜಾಯಿಂಟ್ ಮಾಡ್ಕೋಬೇಕು ಫಸ್ಟು. ಸೊ ಎಕ್ಸ್ಟ್ರಾ ಪೀಸ್ ತೊಗೊಂಡು ಫಸ್ಟ್ ಮೇನ್ ಫ್ಯಾಬ್ರಿಕ್ಕಿಗೆ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಹೆಂಗೆ ಜಾಯಿಂಟ್ ಮಾಡೋದು ಅಂತ ಹೇಳ್ತೀನಿ. ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮಗೇನೂ ಅರ್ಥ ಆಗಲ್ಲ. ಸೊ ಅದಕ್ಕೆ ಈ ಥರ ಮೇನ್ ಫ್ಯಾಬ್ರಿಕ್ನ ನಾವು ನೀಟಾಗಿ ಎರಡೂ ಸೈಡಿನ ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸೈಡು ಸ್ಟಿಚ್ ಮಾಡ್ಕೊಂಡಾದಮೇಲೆ ಹೆಂಗೆ ಫಿನಿಷಿಂಗ್ ಕೊಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ, ಅಂದರೆ ಒಂದೊಂದು ಬ್ಲೌಸಲ್ಲಿ ಲೆಂತ್ ಇರ್ತವೆ ಬಟ್ ಅಗಲ ಇರೋದಿಲ್ಲ, ಪನ್ನ ಅಗಲ ಕೊಡೋದಿಲ್ಲ ಸೀರೆಯಲ್ಲಿ. ಸೊ ಅಂಥ ಬ್ಲೌಸಿಗೆ ಅಂದರೆ ಇದೊಂದು 36 ಸೈಜಿಂದಿದು. ಸೊ 36 ಸೈಜ್ನವ್ರಿಗೆ ಅಷ್ಟು ಸ್ಲೀವ್ ಸಾಕಾಗಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೇಕು ಅಂದರೆ ಈ ಥರ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಸೊ ಈ ಪೀಸ್ನ ಜಾಯಿಂಟ್ ಮಾಡ್ಕೊಂಡಿರೋದನ್ನ ಕಾಣಿಸ್ದೇ ಇರೋ ಥರ ನಾವು ನೀಟಾಗಿ ಫಿಲ್ ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ಜಾಯಿಂಟ್ ಕಾಣಿಸುತ್ತೆ. ಸೊ ಆ ಥರ ಮಾಡ್ಕೋಬಾರ್ದು, ಸ್ವಲ್ಪ ನೀಟಾಗಿ ಫಿನಿಷಿಂಗ್ ಕೊಟ್ಟರೆ ಸರಿ ಹೋಗುತ್ತೆ. ಈ ಪೀಸ್ ಶಾರ್ಟೇಜ್ ಬಂದಿದೆ, ಏನು ಮಾಡೋದು ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಮಧ್ಯೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಮಧ್ಯೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಆ ಕಡೆ ಸ್ವಲ್ಪ ಒಂದೇ ಸೈಡ್ ಕಟ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ಪೀಸ್ ಜಾಯಿಂಟ್ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಎರಡು ಸೈಡು ಅರ್ಧರ್ಧ ಪೀಸ್ ಕಟ್ಕೊಂಡ್ರೆ ನೋಡಿ, ಈ ಥರ ಪೀಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ಆವಾಗ ಬ್ಲೌಸು ಸ್ಲೀವ್ ಕರೆಕ್ಟಾಗಿ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಸ್ಲೀವ್ಗೆ ಬ್ಲೌಸ್ ಸ್ಲೀವ್ಗೆ ಬಟ್ಟೆ ಸಾಕಾಗ್ತಿಲ್ಲ ಅಂತ ನೀವು ಚಿಂತೆ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀರಂದರೆ ಇದು ಸಿಂಪಲ್ ಟ್ರಿಕ್ಕು, ಇದನ್ನು ಉಪಯೋಗಿಸಿ ನೀವು ಆರಾಮಾಗಿ ಸ್ಟಿಚ್ ಮಾಡಿದ್ದೀರ ಅಂದರೆ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂತ ತಿಳ್ಕೊಳ್ಳಿ. ಇವಾಗ ನೋಡಿ, ನಾನು ಈಗ ಹೆಂಗೆ ಹೇಳ್ಕೊಟ್ಟಿದ್ನೋ ಅದೇ ಥರ ನೀವು ಸ್ಟಿಚ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇದು ಮೇನ್ ಫ್ಯಾಬ್ರಿಕ್ಕು ಯಾಕೆ ಕಡಿಮೆ ಬರುತ್ತೆ ಅಂದರೆ ಒಂದೊಂದು ಸೀರೆಯಲ್ಲಿ ತುಂಬ ಲೆಂತ್ ಇರುತ್ತೆ ಬಟ್ ಅಗಲ ಇರೋದಿಲ್ಲ. ಸೊ ಅಗಲ ಇರೋದಿಲ್ಲ ಅಂದರೆ ಬಾಡಿ ಪಾರ್ಟ್ಸ್ ಏನೋ ಫ್ರಂಟ್ ಟು ಬ್ಯಾಕ್ ಎಲ್ಲ ಕಟ್ ಮಾಡ್ಕೋಬೋದು, ಬಟ್ ಸ್ಲೀವ್ಗೆ ಸಾಕಾಗೋದಿಲ್ಲ ಪೀಸು. ಅದು ಡಿಸೈನ್ ಏನೂ ಇಲ್ಲ ಅಂದರೆ ಅದನ್ನು ಕೂಡ ಒಂದೊಳ್ಳೆ ಮೆಥೆಡ್ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ಬಟ್ ಡಿಸೈನ್ ಈ ಥರ ಫ್ಲವರ್ಸು ಬುಟ್ಟಿ ಬುಟ್ಟಿ ಒಂದೇ ಸೈಡ್ ಇದ್ದರೆ ಸೊ ಅದನ್ನು ನಾವು ಉಲ್ಟಾ ಪಲ್ಟಾ ಮಾಡೋದಕ್ಕಾಗಲ್ಲ. ಸೊ ಒಂದೇ ಕಡೆ ಬರಬೇಕಂದ್ರೆ ನೋಡಿ, ಈ ಥರ ಪೀಸ್ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಈ ಎರಡೂ ಸ್ಲೀವ್ನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಅರ್ಥ ಆಗೋದಿಲ್ಲ ಅಂದರೆ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ ನಾನು ಏನಾದರೂ ಒಂದು ಟಿಪ್ಸ್ ಎಲ್ಲ ನಾನು ಎಲ್ಲ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಆಲ್ ಒಂದೊಂದು ಟಿಪ್ಸ್ ಇಟ್ಟೇ ವೀಡಿಯೋ ಮಾಡಿರ್ತೀನಿ. ಸೊ ಅದಕ್ಕೆ ನೀವು ಫುಲ್ ಲೆಂತ್ ಆಗಿದೆ ಅಂತ, ವೀಡಿಯೋ ತುಂಬ ಲೆಂತ್ ಇದೆ ಅಂತ ನೀವು ಇದು ಮಾಡಬೇಡಿ. ತುಂಬ ಶಾರ್ಟಾಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಟಿಪ್ಸ್ ಅಂತೂ ಹೇಳೇ ಹೇಳ್ತೀನಿ, ಎಲ್ಲ ವೀಡಿಯೋಸಲ್ಲೂ ಒಂದಲ್ಲ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ಅದು ಈಗ ನೋಡ್ತಾ ಇರ್ಬೋದು, ಸ್ಲೀವ್ನ ಫುಲ್ ಅಟ್ಯಾಚ್ ಮಾಡಿದ್ದಾಗಿದೆ. ಎರಡೂ ಸೈಡ್ ಕೂಡ ಅಟ್ಯಾಚ್ ಮಾಡಿಕೊಂಡು ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇವಾಗ ನಾವು ಪೀಸ್ ಜಾಯಿಂಟ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ಗೊತ್ತಾಗೋದಿಲ್ಲ. ಈ ಥರ ಫಸ್ಟೇ ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡಿರಿ. ಈ ಥರ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ರೆ ನಾವು ಪೀಸ್ ಜಾಯಿಂಟ್ ಮಾಡಿದ್ದೀವಿ ಅಂತ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಸ್ಲೀವ್ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ. ಸೊ ನಿಮ್ಗೆ ಕೂಡ ಇದೇ ಥರನೇ ಟ್ರೈ ಮಾಡಿ ನೋಡಿ ಎಷ್ಟು ಕ್ಲಿಯರಾಗಿ ಆಗೋಯಿತು.
ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ.